अस्सलाम वालेकुम, आदाब, नमस्ते। टीजे टीजी न्यूज़ में आप सबका खैर मकदम है। बसवा कल्याण तालुके के गोटा ग्राम पंचायत में गोटा गांव की जनता ने गोटा ग्राम पंचायत के पीडीओ और दूसरे अफसरों पर इल्ज़ाम लगाया है कि वो उद्योग खादरी में लोगों को काम नहीं दे रहे हैं। पंचायत ऑफिस में कोई भी मौजूद नहीं रहता। इस सिलसिले में गोटा ग्राम के मजदूरों और दूसरे लोगों ने टीजेट एजी न्यूज़ से बात करके तहसीलदार बसवा कल्याण और डीसी बीदर तक बात को पहुंचा रहे हैं और उम्मीद करते हैं कि गोटा ग्राम के मजदूरों को उद्योग खादरी में जल्द से जल्द काम मिले। नमस्कार, ग्राम क्रांति सैन्य संस्थापक संदीप मुखिंदे। ग्राम पंचायत गोटा साकु आवेदन आगता है। ಉದ್ಯೋಗ ಖಾತ್ರಿ ಕೆಲಸ ಅಲ್ಲಿ ಲೇಬರ್ ಕೆಲಸ ಕೊಡ್ತಾ ಇಲ್ಲ, ಮಷಿನರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ವಿನಂತಿ, ಯುವ ಸಾಹೇಬ್ ಮೇಡಮ್ ಅವ್ರಿಗೆ ವಿನಂತಿ ಏನು ಮಾಡೋದಂದರೆ ರೆಗ್ಯುಲರ್ ಆಗಿ ಕೆಲಸ ಸಿಗಬೇಕು. ಅದೇ ಮತ್ತು ಅದೇ ರೀತಿ ಸಮಸ್ಯೆಗಳು ಸಾಕಷ್ಟು ಇವೆ ಗ್ರಾಮ ಪಂಚಾಯತ್ನಲ್ಲಿ. ಉದ್ಯೋಗ ಖಾತ್ರಿ ಸಮಸ್ಯೆ ಇದೆ ಮತ್ತು ಪಿ ಡಿ ಓ ರೆಗ್ಯುಲರ್ ಆಗಿಲ್ಲ. ಇಲ್ಲಿ ಪಿ ಡಿ ಓ ಇನ್ಚಾರ್ಜ್ ಪಿ ಡಿ ಓ ಇದ್ದಾರೆ. ನಾವು ವಿನಂತಿ ಮಾಡ್ಕೋತೀವಿ ಶಿವ ಸರ್ಗೆ, ರೆಗ್ಯುಲರ್ ಪಿ ಡಿ ಓ ಒಂದು ಪಿ ಡಿ ಓ ನೇಮಕ ಮಾಡಬೇಕು ಗೋಟಾ ಗ್ರಾಮ ಪಂಚಾಯತ್ನಲ್ಲಿ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳಿಗೆ ಎದುರಾಗ್ತಾ ಇದ್ದಾರೆ ಜನರು. ಇವತ್ತು ಮಷಿನ್ ಹಚ್ಚಿ ಕೆಲಸ ಮಾಡ್ತಾ ಇದ್ದಾರೆ, ಅದೇ ಮಷಿನ್ ಹಚ್ಚಿ ಆದರೆ ಲೇಬರ್ಗಳಿಗೆ ಕೆಲಸ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಊರಿನ ಸಮಸ್ತ ಎಲ್ಲ ಜನರು ಬಂದು ನಿಂತಿದ್ದಾರೆ. ಇದು ನನ್ನ ರಿಕ್ವೆಸ್ಟ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರೆ ಮೇಡಮ್ ಅವರಿಗೆ, ಈ ಒಂದು ಕೆಲಸವನ್ನು ಲೇಬರಿಗೆ ಸಿಗಬೇಕು. ಇದು ಉದ್ಯೋಗ ಖಾತ್ರಿ ಕೆಲಸ ಲೇಬರ್ದು, ಇದು ಮಷಿನ್ ಹಚ್ಚಿ ಮಾಡೋದಲ್ಲ. ಹಳೆಯ ಅವಹೇಳನೆ ಆಗ್ತಾ ಇದೆ. ಯಾವ ಅಧಿಕಾರಿ ಮುಂಜಾನೆದು ಇಲ್ಲಿ ತನಕ ಯಾವ ಅಧಿಕಾರಿ ನಾವು ಕೇಳಕ್ಕೆ ಬಂದಿಲ್ಲ. ಏನೋ ಇಲ್ಲಿ ವಿಡಿಯೋ ಸುದ್ದ ಇವತ್ತು ಮುಂಜಾನೆದು ಬಂದಿಲ್ಲ. ಒಬ್ಬರೇ ಕಾರ್ಯದರ್ಶಿ ಸರ್ ಒಬ್ಬರೇ ಇದ್ದಾರೆ. ಅದಕ್ಕೋಸ್ಕರ ಈ ಪಂಚಾಯತ್ ನಡೀತಾ ಇದೆ, ಏನು ನಡೀತದೆ ಗೊತ್ತಾಗ್ತಾ ಇಲ್ಲ. ಇದಕ್ಕೂ ನೀವು ಕ್ರಮ ಕೈಗೊಳ್ಬೇಕು. ಮತ್ತು ಏನಂದರೆ ಇದರಲ್ಲಿ ರೆಗ್ಯುಲರ್ ಪಿ ಡಿ ಒಂದು ಕೊಡ್ಬೇಕು ನೇಮಕ ಮಾಡೋ ಗೋಟಾ ಗ್ರಾಮ ಪಂಚಾಯತ್ನಲ್ಲಿ. ಮತ್ತು ಸಾಕಷ್ಟು ಸಮಸ್ಯೆಗಳಿವೆ ಇಲ್ಲಿ. ಏನು ಸಮಸ್ಯೆ ಇದೆ ಅಂದರೆ ಯಾವುದೇ ಟ್ಯಾಕ್ಸ್ ಇವರು ದಬ್ಬಳಿಕೆ ಮತ್ತು ಟ್ಯಾಕ್ಸ್ ವಸೂಲಿ ಮಾಡ್ತಾರೆ ಜನರ ಮೇಲೆ. ಇದನ್ನು ಕೂಡ ಬಂದ್ ಮಾಡಿಸ್ಬೇಕು. ಒಂದು ವಾರ ಪಟ್ಟಿಲ್ಲ, ಏನೂ ಇಲ್ಲ ಅಂದ್ರೆ ನಾಲ್ಕು ವಾರ ಆಯ್ತು ನಿಮ್ ಕೆಲ್ಸನೇ ಇಲ್ಲ. ಎಲ್ಲ ಕೊಟ್ಟು 42 ದಿನ ಸಿಗುತ್ತೀಗ. ನಾ ತಿಂಗಳ ತಿಳಿಯದ 42 ದಿನ ಸಿಗುತ್ತೀಗ. ಕೊಟ್ಟು ಕಸಿ ಇವತ್ ಕೊಡ್ತಾರ, ನಾಳೆ ಕೊಡ್ತಾ 15 ದಿನ ಸಂಪರ್ಕ ಒಬ್ಬರಿ ಮೇಲೆ ಒಬ್ಬರು ಹಾಕ್ಲತ್ತಾರ. ಈಗ ಬರ್ತಾ ಯಾವ ಪೇಪರ್ ಇದು? ನಲ್ವತ್ತೆರಡು ದಿನ ಆಯ್ತು. ಇಲ್ಲಿ ನಮ್ಮ ಗೋಟಾಗ ಗ್ರಾಮದ ಪಂಚಾಯತ್ನಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೆ ಇಲ್ಲಿ ನಮ್ಮ ಜನರು ಅವರಿಗೆ ಪ್ರತಿಯೊಂದು ಸಮಸ್ಯೆಗೆ ಅನ್ಯಾಯವನ್ನು ಇಲ್ಲಿ ಪಡಿತಾ ಇದ್ದಾರೆ. ಆದರೆ ಇಲ್ಲಿ ಯಾವ ರೀತಿ ಆದರೂ ಇವರ ಮೇಲೆ ನ್ಯಾಯವನ್ನು ಒದಗಿಸ್ತಾ ಇಲ್ಲ. ಆದ ಕಾರಣ ಇಲ್ಲಿ ಆದ ಪಿ ಡಿ ಓ ಅವರು ಅವರು ಫೋನ್ ಅವ್ರಿಗೆ ರೀತಿ ವ್ಯವಸ್ಥೆ ರೀತಿಯಲ್ಲಿ ಮಾತಾಡಲಿ ಒಂದು ಅಂದ್ರೆ ಅವ್ರಿಗೆ ಫೋನ್ ಹಚ್ಚಲಿ ಏನೇ ಆಗಲಿ ಒಂದು ಮಾತಾಡೋ ತರೀಕೆ ಅವರಿಗಿಲ್ಲ. ಆದರೆ ಒಬ್ಬ ಅಧಿಕಾರಿನ ಯಾವ ಥರ ಮಾತಾಡಬೇಕು ಅಂತ ಅವರು ಇವರು ಇದರಲ್ಲಿ ಇಲ್ಲ. ಆದರೆ ಇಲ್ಲಿ ಅಧ್ಯಕ್ಷರಾದ ಅವರು ಪ್ರತಿಯೊಂದು ಸಮಸ್ಯೆಗೆ ಏನೇ ಆಗಲಿ ಇಲ್ಲಿ ಎಮರ್ಜೆನ್ಸಿ ಆದರೆ ಏನೇ ಕೆಲಸ ಇತ್ತು ದಾಖಲಾತಿ ಆಯಿತು ಸಿಗ್ಲು ಸಿಗುತ್ತೆ ನೋಡಿ ಅಂದರೆ ಆದರೆ ಅವರು ಎಮರ್ಜೆನ್ಸಿ ಕೆಲಸದಲ್ಲೂ ಅವರು ಇವರಿಗೆ ಭಾಗಿಯಾಗ್ತಾ ಇಲ್ಲ. ಆದ ಕಾರಣ ಇಲ್ಲಿ ಪಿ ಡಿ ಅವರು ಇನ್ಚಾರ್ಜ್ ಆಗಿದ್ದಾರೆ. ಇಲ್ಲಿ ಪ್ರತಿಯೊಬ್ಬ ರೈತರ ಸಮಸ್ಯೆಗೆ ಡೀಲಿ ಕೇಳಬೇಕಾಗುತ್ತದೆ. ಇಲ್ಲಿ ಪಿ ಡಿ ಅವರು ಯಾರೂ ಇರಲ್ಲ. ಆದ ಕಾರಣ ಸರ್ ಒಂದು ರಿಕ್ವೆಸ್ಟು, ಇನ್ಚಾರ್ಜ್ ಆದ ಮೇಡಮ್ ಅವರನ್ನು ಇಲ್ಲಿ ಯಾರಿಗಾದರೂ ಪರ್ಮನೆಂಟ್ ಮಾಡಬೇಕಂದು ತಮ್ಮಲ್ಲಿ ನಮ್ಮ ಗೋಟಾಟ ಗ್ರಾಮಸ್ಥರಿಂದ ವಿನಂತಿ ಕೊಳ್ತೇವೆ. ಈಗ ಗ್ರಾಮಸ್ಥರ ಸಮಸ್ಯೆ ಸಾಕಷ್ಟಿವೆ. ನಾ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕರಲ್ಲಿ ಮುಖ್ಯ ಕಾರ್ಯನಿರ್ವಾಹಕರಿಗೆ ಕೇಳ್ಕೊಳ್ಳೋದಂದ್ರೆ ಎಲ್ಲ ಸಮಸ್ಯೆಗೆ ತುರ್ತವಾಗಿ 8 ದಿವಸದಲ್ಲಿ ನೀರಿನ ಸಮಸ್ಯೆ ಆಗಲಿ, ಟ್ಯಾಕ್ಸ್ ವಸೂಲಿ ಇವರು ಒಂದು ದಬ್ಬಳಿಕೆ ಮಾಡಿ ಟ್ಯಾಕ್ಸ್ ವಸೂಲಿ ಹ್ಯಾಂಗ್ ಮಾಡ್ತಾ ಇದ್ರೆ, ದಬ್ಬಳಿಕೆ ಮಾಡಿ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದ್ರೆ ಟ್ಯಾಕ್ಸ್ ಕೂಡ ಅಧಿಕಾರ ನಮ್ದಾದ ಕೊಡ್ತೇವೆ ನಾವು ಇಲ್ಲ ಅಂತಿಲ್ಲ. ಆದರೆ ಯಾವ ಥರ ಇವರು ಟ್ಯಾಕ್ಸ್ ವಸೂಲಿ ಮಾಡತ್ತಾರ, ಇದಕ್ಕೆ ಕಾರ್ಯ ಮುಖ್ಯ ನಿರ್ವಾಹಕರು ನೀವು ಗಮನ ತಗೊಳ್ಳಿ. ಈ ಗ್ರಾಮ ಪಂಚಾಯತ್ನಲ್ಲಿ ಒಂದು ಪರ್ಮಿಟ್ ಪಿ ಡಿ ಒನ್ ಕೊಡಬೇಕು. ಮತ್ತು ನಮ್ಮ ಬೇಡಿಕೆ ಇದು, ಇಲ್ಲ ಇವು ಕೆಲಸ ನೀವು ಮಾಡಲ್ಲ ಅಂದ್ರೆ ನಾವು ಒಂದು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೇವೆ.